ಹಾಯ್ ಐ ಎಮ್ ಕವರೇಜ್ ಫ್ರಮ್ ಸ್ಕೋರಿಂಗ್ ಟಾರ್ಗೆಟ್ ಡಾಟ್ ಕಾಮ್ ಇನ್ ಟುಡೇ ಸೇಷನ್ ವಿ ಆರ್ ಗೋಯಿಂಗ್ ಟು ಲರ್ನ್ ಪೊಯೆಟ್ಸ್ ಇಂಟ್ರೊಡಕ್ಷನ್ ಫಾರ್ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಆತ್ನೇ ವಿದ್ಯಾರ್ಥಿಗಳ ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತಪಡಿಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಹತ್ತನೇ ತರಗತಿಯ ಮಕ್ಕಳಿಗಾಗಿ ಕನ್ನಡದಿಂದ ಕವಿ ಪರಿಚಯಗಳನ್ನು ಮಾಡ್ಕೊಂಡ ನಿಮಗೆ ಕವಿ ಪರಿಚಯಗಳು ಎಸ್ ಎಸ್ ಎಲ್ ಸಿ ಎಕ್ಸಾಮ್ಗೆ ಮೂರು ಅಂಕದ ಎರಡು ಪ್ರಶ್ನೆಗಳಾಗಿ ಕೇಳ್ತಾರೆ ಸೊ ಆರು ಅಂಕಗಳನ್ನು ಈಸಿಯಾಗಿ ಪಡ್ಕೋಬೋದು ಇವತ್ತಿನ ಒಂದು ಈ ವಿಡಿಯೋಲಿ ಇಂಪಾರ್ಟೆಂಟ್ ಆದಂಥ ಕವಿ ಪರಿಚಯವನ್ನು ಮಾಡ್ಕೊಳ್ಳೋಣ ಓಕೆ ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್ ಸೊ ಮೊದಲನೇದಾಗಿ ನಾವು ಸಾರಾ ಅಬೂಬ್ಕರ್ ಅವ್ರ ಬಗ್ಗೆ ಕಲ್ತ್ಕೊತಾ ಇದ್ವಿ ಸಾರಾ ಅಬೂಬ್ಕರ್ ಇವರು ಕ್ರಿಸ್ತ ಶಕ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಕಾಸರಗೋಡಿನಲ್ಲಿ ಜನಿಸಿದರು ಸೊ ಹತ್ತೊಂಬತ್ತು ನೂರ ಮೂವತ್ತಾರು ಕಾಸರಗೋಡಿನಲ್ಲಿ ಜನಿಸಿದರು ಇವರು ಚಪ್ಪಲಿಗಳು ಖೆಡ್ಡ ಪಯಣ ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಎಂಬ ಕಥಾ ಸಂಕಲನಗಳನ್ನು ಮತ್ತು ಚಂದ್ರಗಿರಿಯ ತೀರದಲ್ಲಿ ಕದನ ವಿರಾಮ ವಜ್ರಗಳು ಸುರುಳಿಯಲ್ಲಿ ಸಿಕ್ಕವರು ತಳವಡೆದ ದೋಣಿಯಲ್ಲಿ ಇತ್ಯಾದಿ ಕಾದಂಬರಿಗಳನ್ನು ರಚಿಸಿದರು ಇವರ ಸಾಹಿತ್ಯ ಸಾಧನೆಗಾಗಿ ಪ್ರತಿಷ್ಠಿತ ನೃಪತುಂಗ ಪ್ರಶಸ್ತಿ ದೊರಕಿದೆ ಅಂತ ನಾನು ಹೇಳಬಹುದು ಓಕೆ ನೆಕ್ಸ್ಟ್ ಇನ್ನೊಬ್ಬರು ಪರಿಚಯ ಮಾಡ್ಕೋಣ ಅವರು ಪುತಿ ನರಸಿಂಹಾಚಾರ್ಯರು ಓಕೆ ಪುತಿ ನರಸಿಂಹಾಚಾರ್ಯರ ಬಗ್ಗೆ ನಮ್ಗೆ ಏನು ಗೊತ್ತಿದೆ ಇವರು ಕ್ರಿಸ್ತ ಹತ್ತೊಂಬತ್ನೂರ ಐದರಲ್ಲಿ ಮಂಡ್ಯ ಜಿಲ್ಲೆ ಮೇಲುಕೋಟೆಯಲ್ಲಿ ಜನಿಸಿದರು ಸೊ ನಾವು ಏರನ್ನ ನೆಪಿಟ್ಕೋಬೇಕು ಹತ್ತೊಂಬತ್ ಐದು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು ಇವರು ಶಬರಿ ಅಹಲ್ಲೆ ಗೋಕುಲ ನಿರ್ಗಮನ ಕವಿ ಮತ್ತು ದೋಣಿಯ ಬಿಯದ ವಿಕಟ ಕವಿ ವಿಜಯ ವಿಕಟಕವಿ ವಿಜಯ ಹಂಸ ದಮಯಂತಿ ಇತ್ಯಾದಿ ಕೃತಿಗಳನ್ನು ರಚಿಸಿದರು ಇವರಿಗೆ ಕೇಂದ್ರ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಮಾಡುವ ಪಂಪ ಪ್ರಶಸ್ತಿ ದೊರಕಿದೆ ಓಕೆ ನೆಕ್ಸ್ಟ್ ನಾವೀಗ ಮೂರನೇ ಕವಿಗಳಿಗೆ ಕಡೆ ಹೋಗೋಣ ವಿ ರು ಅವರು ಸೊ ನೋಡಿ ಇವ್ರ ಬಗ್ಗೆ ಏನಿದೆ ಇವರು ಕ್ರಿಸ್ತ ಸಕ್ರ ಹತ್ತೊಂಬತ್ ನೂರ ಒಂಬತ್ತರಲ್ಲಿ ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನಿಸಿದರು ಹತ್ತೊಂಬತ್ ನೂರ ಒಂಬತ್ತರಲ್ಲಿ ವಿನಾಯಕ ಎಂಬ ಕಾವ್ಯ ನಾಮದಿಂದ ಪ್ರಸಿದ್ಧರಾದ ಇವರು ಸಮುದ್ರದಾಚೆಯಿಂದ ಜೀವನ ಪಾಠಗಳು ಭಾರತ ಸಿಂಧು ರಶ್ಮಿ ಸಮುದ್ರ ಗೀತೆಗಳು ಪಯಣ ಉಗಮ ಇಜ್ಜೋಡು ದ್ಯವಾ ಪೃಥ್ವಿ ಸಮರಸವೇ ಜೀವನ ಎಂಬ ಮೊದಲಾದ ಕೃತಿಗಳನ್ನು ರಚಿಸಿದರು ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ತುಂಬ ಇಂಪಾರ್ಟೆಂಟ್ ಆಗಿದೆ ಜ್ಞಾನಪೀಠ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಗೌರವ ಡಾಕ್ಟ್ರೆ ಪ್ರಶಸ್ತಿ ದೊರಕಿವೆ ಓಕೆ ನಾಲ್ಕನೇ ಕವಿ ಪರಿಚಯ ಈಗ ಡಾಕ್ಟರ್ ಡಿ ಎಸ್ ಜಯಪ್ಪ ಗೌಡ ಸೊ ಇವರು ಕ್ರಿಸ್ತಕ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಜನಿಸಿದರು ಇವರು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿಯಲ್ಲಿ ಜನಿಸಿದರು ಇವರು ದಿವಾನ್ ಸರ್ ಎಂ ವಿಶ್ವೇಶ್ವರನವರ ಕಾರ್ಯಸಾಧನೆಗಳು ಮೈಸೂರು ಒಡೆಯರು ಜನಪದ ಆಟಗಳು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಮೊದಲಾದ ಕುರಿತು ರಚಿಸಿದ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಸೊ ನೆಕ್ಸ್ಟ್ ಈಗ ದೇವನೂರು ಮಹಾದೇವ ಅವರ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ದೇವನೂರು ಮಹಾದೇವ್ ಇವರು ಕ್ರಿಸ್ತ ಶೆಕ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನಲ್ಲಿ ಜನಿಸಿದರು ಇವರು ಒಡಲಾಳ ದೇವನೂರು ಗಾಂಧಿ ಮತ್ತು ಮಾವು ನಂಬಿಕೆಯ ನಂಟ ನೋಡು ಮತ್ತು ಕೂಡು ಎದೆಗೆ ಬಿದ್ದ ಅಕ್ಷರ ಇತ್ಯಾದಿ ಕೃತಿಗಳನ್ನು ರಚಿಸಿದರು ಹಾಗೆಯೇ ಕುಸುಮಬಾಲೆ ಎಂಬ ಪ್ರಸಿದ್ಧ ಕಾದಂಬರಿ ರಚಿಸಿದ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಭಾರತೀಯ ಭಾಷಾ ಪ್ರಶಸ್ತಿ ದೊರೆತಿವೆ ಎನ್ ಮೂರ್ತಿ ರಾಯರ ಬಗ್ಗೆ ಇವರು ಕ್ರಿಸ್ತ ಸಾವಿರದ ಹತ್ತೊಂಬತ್ ನೂರರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳದಲ್ಲಿ ಜನಿಸಿದರು ಇವರು ಹಗಲುಗನಸುಗಳು ಅಲೆಯುವ ಮನೆ ಅಪರ ವಯಸ್ಕನ ಅಮೇರಿಕ ಯಾತ್ರೆ ಮಿನುಗು ಮಿಂಚು ಪೂರ್ವ ಸೂರಿ ಇತ್ಯಾದಿ ಕೃತಿಗಳನ್ನು ರಚಿಸಿದರು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಆಮೇಲೆ ಗೌರವ ಡಾಕ್ಟರ್ ಲಿಟ್ರೇಚರ್ ಪದವಿ ಕೂಡ ಪ್ರಶಸ್ತಿಯನ್ನು ದೊರಕಿವೆ ಡಿಲೀಟ್ ಅಂತ ಹೇಳ್ತೀವಿ ಸೊ ನೆಕ್ಸ್ಟ್ ಈಗ ದುರ್ಗಾ ಸಿಂಹ ಅವ್ರ ಬಗ್ಗೆ ನೋಡೋಣ ದುರ್ಗಾ ಸಿಂಹ ಇವರು ಶಕ ಹತ್ತೊಂಬ ಸಾವಿರದ ಮೂವತ್ತರಲ್ಲಿ ಜನಿಸಿದರು ಇವರು ಗದಗ ಜಿಲ್ಲೆಯ ರೋಣ ತಾಲೂಕಿನ ಸಯಡಿಯಲ್ಲಿ ಜನಿಸಿದರು ಇವರು ಪಂಚತಂತ್ರ ಎಂಬ ಶ್ರೇಷ್ಠ ಕೃತಿಯನ್ನು ರಚಿಸಿದರು ಇದು ಐದು ತಂತ್ರಗಳನ್ನು ಹಾಗೂ ನಲವತ್ತೆಂಟು ಉಪಕಥೆಗಳನ್ನು ಹೊಂದಿದೆ ಈಗ ನಾವು ಜಿ ಎಸ್ ಶಿವರುದ್ರಪ್ಪ ಅವರ ಬಗ್ಗೆ ತಿಳ್ಕೊಳ್ಳೋಣ ಇವರು ಕ್ರಿಸ್ತ ಶಕ ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು ಆಧುನಿಕ ಕನ್ನಡ ಪ್ರಮುಖ ಕವಿಯಾದ ಇವರು ಗಾಮಗಾನ ಚಲೋ ಒಲವು ದೇವಶಿಲ್ಪಿ ದೀಪದ ಹೆಜ್ಜೆ ಅನಾವರಣ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಸೌಂದರ್ಯ ಸಮೀಕ್ಷೆ ಮೊದಲಾದ ಕೃತಿಗಳನ್ನು ರಚಿಸಿದರು ಇದಲ್ಲದೆ ಕಾವ್ಯಾತ ಚಿಂತನ ಕೃತಿಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಇದರೊಟ್ಟಿಗೆ ರಾಷ್ಟ್ರಕವಿ ಅಭಿದಾನ ಪಂಪ ಪ್ರಶಸ್ತಿ ಗೌರವ ಡಾಕ್ಟರ್ ಲಿಟರೇಚರ್ ಡಿಲೀಟ್ ಪದವಿ ದೊರೆತಿದೆ ಸೊ ಈಗ ನೆಕ್ಸ್ಟ್ ದರ ಬೇಂದ್ರೆಯವರು ತುಂಬಾ ಇಂಪಾರ್ಟೆಂಟ್ ಆದ ಕವಿಗಳಂತಲೇ ಹೇಳ್ಬೋದು ದರ ಬೇಂದ್ರೆಯವರು ಕ್ರಿಸ್ತಶಕ ಹದಿನೆಂಟುನೂರ ತೊಂಬತ್ತಾರರಲ್ಲಿ ಧಾರವಾಡದಲ್ಲಿ ಜನಿಸಿದರು ಕನ್ನಡ ಸಾಹಿತ್ಯ ನವೋದಯದ ಪ್ರಮುಖ ಕವಿಯವರು ಗರಿ ನಾದಲೀಲೆ ಉಯ್ಯಾಲೆ ಸಖಿಗೀತ ಮೇಘದೂತ ಗಂಗಾವತರಣ ಸೂರ್ಯಪಾನ ನಗೆಯ ಹೊಗೆ ಸಾಹಿತ್ಯದ ವಿರಾಟ ಸ್ವರೂಪ ಅರುಳು ಮರುಳು ಮುಂತಾದ ಮೊದಲಾದ ಕೃತಿಗಳನ್ನು ರಚಿಸಿದರು ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ನೆಕ್ಸ್ಟ್ ನಾವೀಗ ಕುಮಾರ ವ್ಯಾಸ ಬಗ್ಗೆ ತಿಳ್ಕೋಣ ಕುಮಾರ ವ್ಯಾಸ ನೋಡ್ರಿ ಇವರು ಕ್ರಿಸ್ತ ಶೇಕ ಹದ್ನಾಕ್ ನೂರ ಮೂವತ್ತರಲ್ಲಿ ಗದಗ್ ಪ್ರಾಂತ್ಯದ ಕೋಳಿವಾಡದಲ್ಲಿ ಜನಿಸಿದರು ಕರ್ನಾಟಕ ಭಾರತ ಕಥಾ ಮಂಜರಿ ಹಾಗೂ ಐರಾವತ ಎಂಬುದು ಇವರು ರಚಿಸಿದ ಶ್ರೇಷ್ಠ ಕೃತಿಗಳಾಗಿವೆ ಇವರಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ಇತ್ತು ಕನ್ನಡ ಸಾಹಿತ್ಯ ಲೋಕದ ಶ್ರೇಷ್ಠ ಕವಿ ಇವರಾಗಿದ್ದರು ಸೊ ನೆಕ್ಸ್ಟ್ ಈಗ ಕುವೆಂಪುರ ಬಗ್ಗೆ ಪರಿಚಯ ಕುವೆಂಪು ಅವ್ರ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆದ ಮಾಹಿತಿ ಅಂತಲೇ ಹೇಳ್ಬೋದು ಇವರು ಕ್ರಿಸ್ತ ಶಕ ಹತ್ತೊಂಬತ್ ನಾಲ್ಕರ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳಿಯಲ್ಲಿ ಜನಿಸಿದರು ಕೊಳಲು ಪಾಂಚಜನ್ಯ ಪ್ರೇಮ ಕಾಶ್ಮೀರ ಪಕ್ಷಿ ಕಾಶಿ ಇವರು ರಚಿಸಿದ ಕವನ ಸಂಕನ್ನಗಳು ಕಾನೂರು ಹೆಗೆಳತಿ ಮಲೆಗಳಲ್ಲಿ ಮದುಮಗಳು ಇವು ಇವರ ರಚಿತ ಕಾದಂಬರಿಗಳು ಜಲಗಾರ ಯಮನ ಸೋಲು ಬೆರಳ್ಗೆ ಕೊರಳ್ ಇವು ಇವರು ಬರೆದ ನಾಟಕಗಳು ಇದಲ್ಲದೆ ಶ್ರೀ ರಾಮಾಯಣ ದರ್ಶನಂ ಎಂಬ ಕೃತಿ ಅಮಲ ಅಮಲನ ಕಥೆ ಮೋಡಣ್ಣನ ತಮ್ಮ ಬೊಮ್ಮನಹಳ್ಳಿ ಕೇಂದ್ರ ಜೋಗಿ ಎಂಬ ಮಕ್ಕಳ ಕಥೆಗಳನ್ನು ಬರೆದು ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮ ವಿಭೂಷಣ ಪ್ರಶಸ್ತಿ ರಾಷ್ಟ್ರ ಕವಿ ಪುರಸ್ಕಾರ ಗೌರವ ಡಿಲೀಟ್ ಪದವಿ ದೊರೆತಿವೆ ಸೊ ಮುಂದಿನ ಕವಿ ಈಗ ರನ್ನರ ಬಗ್ಗೆ ತಕೋಣ ರನ್ನ ಸೊ ರನ್ನ ಕ್ರಿಸ್ತ ಶೇಕ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ಎಂಬಲ್ಲಿ ಜನಿಸಿದರು ಇವರು ಸಾಹಸ ಭೀಮಾ ವಿಜಯ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಪರಶುರಾಮ ಚರಿತೆ ಚಕ್ರೇಶ್ವರ ಚರಿತಂ ಎಂಬ ಕೃತಿಗಳನ್ನು ರಚಿಸಿದರು ಇವರಿಗೆ ರತ್ನತ್ರಯ ಕವಿ ಚಕ್ರವರ್ತಿ ಎಂಬ ಬಿರುದು ದೊರೆತಿವೆ ಸೊ ನೆಕ್ಸ್ಟ್ ಈಗ ನಾವು ನೋಡ್ಕೊಳ್ತಾ ಇರೋದು ಯಾರ್ದು ಲಕ್ಷ್ಮೀಶನ ಬಗ್ಗೆ ಸೊ ಲಕ್ಷ್ಮೀಶನ ಬಗ್ಗೆ ಏನಿದೆ ನೋಡಿ ಕವಿ ಲಕ್ಷ್ಮೀಶ ಕ್ರಿಸ್ತಶಕ ಸುಮಾರು ಹದಿನೈದು ನೂರ ಐವತ್ತರಲ್ಲಿ ಚಿಕ್ಕಮಗಳ ಮಂಗಳೂರಿನ ಮಂಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನಲ್ಲಿ ಜನಿಸಿದರು ಜೈಮಿನಿ ಜೈಮಿನಿ ಭಾರತ ಇವರು ರಚಿಸಿದ ಶ್ರೇಷ್ಠ ಕೃತಿ ಇವರಿಗೆ ಕರ್ನಾಟಕ ಕವಿ ಚೂತವನ ಚೈತ್ರ ಉಪಮಾ ಲೋಲ ಎಂಬ ಬಿರುದುಗಳನ್ನು ನೀಡಲಾಯಿತು ಸೊ ಈ ಕವಿ ಪರಿಚಯಗಳಲ್ಲಿ ನಾವು ಇಲ್ಲಿವರೆಗೆ ಡಿಸ್ಕಸ್ ಮಾಡಿರುವಂಥ ಅತಿ ಇಂಪಾರ್ಟೆಂಟ್ ಕವಿಗಳು ಯಾರ್ಯಾರು ಅಂತ ನಾನು ಹೇಳ್ತಾ ಹೋಗ್ತೀನಿ ನಾವು ಇಲ್ಲಿ ಸಾರಾ ಬೊಬುಕರ ಬಗ್ಗೆ ತುಂಬ ಕೇರ್ಫುಲ್ಲಾಗಿ ಓದ್ಕೊಳ್ಳಿ ಆಮೇಲೆ ಪೂತಿ ನರಸಿಂಹಾಚಾರ್ಯರ ಬಗ್ಗೆ ಓದ್ಕೊಳ್ಳಿ ಆ ನಂತರ ನಮಗೆ ದೇವನೂರು ಮಹಾದೇವ ಅವರ ಬಗ್ಗೆ ಓದ್ಕೊಳ್ಳಿ ಮತ್ತು ಜಿ ಎಸ್ ಸಿ ರುದ್ರಪ್ಪ ಅವ್ರ ಬಗ್ಗೆ ಓದ್ಕೊಳ್ಳಿ ರಾ ಬೇಂದ್ರೆ ಅವ್ರ ಬಗ್ಗೆ ಓದ್ಕೊಳ್ಳಿ ಆಮೇಲೆ ಲಕ್ಷ್ಮೀಶನ್ ಬಗ್ಗೆ ಈ ಒಂದು ಆರು ಜನ ಕವಿಗಳೆಂದರೆ ಇವರು ತುಂಬಾ ಇಂಪಾರ್ಟೆಂಟ್ ಹಾಗಂತ ಉಳಿದವೆಲ್ಲ ಬಿಡಬೇಕು ಅಂತೇನಿಲ್ಲ ಇದರಲ್ಲಿ ಅತಿ ಇಂಪಾರ್ಟೆನ್ಸ್ ಕೊಟ್ಟು ಓದಬೇಕಾದಂಥ ಕವಿಗಳು ಈ ಆರು ಕವಿಗಳ ಬಗ್ಗೆ ಜಾಸ್ತಿ ಓದ್ಕೊಳ್ಳಿ ಉಳಿದ ಕವಿಗಳ ಬಗ್ಗೆ ಲೈಟಾಗಿ ಓದ್ಕೊಳ್ಳಿ ನಮ್ಮ ಎಕ್ಸಾಮ್ಗಳಲ್ಲಿ ಎರಡು ನಿಮಗೆ ಎಕ್ಸಾಮ್ಗಳಲ್ಲಿ ಚೋಯ್ಸರಾಗಿ ಕೊಡ್ತಾರೆ ಸೊ ಎರಡರಲ್ಲಿ ನೀವು ಒಂದನ್ನು ಆಯ್ಕೆ ಮಾಡಿ ಬರಬೇಕಾಗಿರುತ್ತೆ ಸೊ ಈ ನೋಟ್ಸನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ನಮ್ಮ ಸ್ಕೋರಿಂಗ್ ಟಾರ್ಗೆಟ್ ಡಾಟ್ ಕಾಮಲ್ಲಿ ಈ ಒಂದು ಲಿಂಕನ್ನು ಅಪ್ಲೋಡ್ ಮಾಡಿದ್ದೀನಿ ಸೊ ಆ ಲಿಂಕ್ ಮೇಲೆ ಲಿಂಕನ್ನು ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದಕ್ಕೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೊಳ್ಳಿ ಈ ಕವಿ ಪರಿಚಯವನ್ನು ಒಂದು ಬಾರಿ ಆಗಿ ನೋಡ್ಕೊಳ್ಳಿ ಮತ್ತು ಎಕ್ಸಾಮ್ಗೆ ಹೋತಿರ್ಬೇಕಾದರೂ ಕೂಡ ಒಂದು ಬಾರಿ ಕಣಹಸ್ಕೊಳ್ಳಿ ಎಕ್ಸಾಮ್ಗೆ ಹೋದ ನಂತರ ಈ ಪ್ರಶ್ನೆಗಳಿಗೆ ನೀವು ಈಸಿಯಾಗಿ ನೆನಪಿಟ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಯಾಕಂದರೆ ಕವಿ ಪರಿಚಯ ನಮಗೆ ತುಂಬಾ ಈಜಿ ಆಗುತ್ತೆ ಇಲ್ಲಿ ನಾವು ಕೊಟ್ಟಂಥ ಕವಿ ಪರಿಚಯ ನೋಡಿದಾಗ ಸುಮಾರು ಒಂದು ಹದಿಮೂರು ಕವಿಗಳನ್ನ ನೋಡ್ತೀವಿ ಹದಿಮೂರು ಕವಿಯಲ್ಲಿ ಸುಮಾರು ಆರು ಕವಿಗಳ ಬಗ್ಗೆ ಜಾಸ್ತಿ ಕೇಳ್ತಕ್ಕಂಥದ್ದು ಸೊ ಇಷ್ಟು ನೀವು ಎಕ್ಸಾಮ್ಗೆ ಪ್ರಿಪೇರ್ ಆದರೆ ತುಂಬ ಒಳ್ಳೆಯದು ಈ ಕವಿಗಳ ಪರಿಚಯನೂ ಜಾಸ್ತಿ ಉದ್ದಗ ಬಾರ್ಕೋದು ಕೂಡಬೇಕಾದ ಅವಶ್ಯಕತೆ ಇರೋದಿಲ್ಲ ಮುಖ್ಯವಾಗಿ ಅವರು ಹುಟ್ಟಿದ ಒಂದು ಇಯರ್ ಅವ್ರು ಹುಟ್ಟಿದ ಒಂದು ಜಿಲ್ಲೆ ಆಗಿರ್ಬೋದು ಅಥವಾ ತಾಲೂಕು ಆಗಿರ್ಬೋದು ಮತ್ತು ಅವರು ಬರೆದಂಥ ಕೃತಿಗಳು ಮತ್ತು ಅವರಿಗೆ ಸಿಕ್ಕಂಥ ಪ್ರಶಸ್ತಿಗಳು ಈ ನಾಲ್ಕು ಪಾಯಿಂಟ್ಸನ್ನೇ ನೀವು ಮೇಜರಾಗಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಒಂದು ಡೇಟ್ ಆಫ್ ಬರ್ತ್ ಒಂದು ಡೇಟ್ ಆಫ್ ಪ್ಲೇಸು ಮೂರನೇದವರು ಬರೋಂಥ ಲಿಟ್ರರಿ ವರ್ಕ್ಸ್ ಬುಕ್ಸ್ಗಳು ನಾಲ್ಕನೇದವರೆಗೆ ಸಿಕ್ಕಂಥ ಅವಾರ್ಡ್ಸ್ ಇವುಗಳನ್ನೇ ಫೋಕಸ್ ಮಾಡಿ ಓದ್ಕೊಳ್ಳಿ ನಿಮ್ಮ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಕವಿ ಪರಿಚಯಗಳಲ್ಲಿ ನಿಮಗೆ ಜಾಸ್ತಿ ನಿಮಗೆ ಚಾಯ್ಸ್ ಕೂಡ ಇರೋದಿಲ್ಲ ಇರೋದು ಎರಡೆರಡು ಕ್ವಶನ್ ಇರುತ್ತೆ ಎರಡರಲ್ಲಿ ಎರಡು ಕೂಡ ಬರಿಬೇಕಾದ ಅನಿವಾರ್ಯತೆ ಇರೋದ್ರಿಂದ ಎಲ್ಲ ಇಲ್ಲಿ ಕೊಟ್ಟಂಥ ಡಿಸ್ಕಸ್ ಮಾಡಿದಂಥ ಎಲ್ಲ ಕವಿ ಪರಿಚಯಗಳನ್ನ ಆಗಿ ಕೊಟ್ಟಿದ್ದೀನಿ ತುಂಬಾ ಶಾರ್ಟ್ ಆಗಿದ್ದೀನಿ ಇಲ್ಲಿ ನಾನು ಕೊಟ್ಟಂಥ ಕವಿ ಪರಿಚಯ ಪೇಜ್ ಮೇಲೆ ಬರೆದರೆ ಸುಮಾರು ನಾಲ್ಕರಿಂದ ನಾಲ್ಕು ಕ್ಲಾಸ್ ಸಾಲು ಅಥವಾ ಐದು ಸಾಲಗಳು ಮಾತ್ರ ಆಗ್ಬೋದು ಸೊ ಇದರ ಪಿ ಡಿ ಎಫನ್ನು ಕೂಡ ನೀವು ಡೌನ್ಲೋಡ್ ಮಾಡ್ತಕ್ಕಂಥ ಅವಕಾಶ ಕೊಟ್ಟಿದ್ದೀನಿ ಸೊ ಆ ನೋಟ್ಸನ್ನು ಫ್ರೀಯಾಗಿದೆ ಸೊ ಡೌನ್ಲೋಡ್ ಮಾಡಿಕೊಂಡು ಓದ್ಕೊಳ್ಳಿ ಇವತ್ತಿನ ವೀಡಿಯೋ ನಿಮಗೆ ಆಗಿದ್ರೆ ನಮ್ಮ ಒಂದು ವೀಡಿಯೋಗ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವೀಡಿಯೋ ಇಫ್ ಯು ಲೈಕ್ ದ ವೀಡಿಯೋ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವೀಡಿಯೋಸ್ ಥ್ಯಾಂಕ್ ಯು ಆಲ್